ಇಂದು ನಾವು 5ನೇ ತರಗತಿಯ ಗಣಿತ ಈ ಒಂದು ಪಠ್ಯಪುಸ್ತಕದಲ್ಲಿಯ ಪಾಠ 2 ಸಂಖ್ಯಾಜ್ಞಾನ ಈ ಒಂದು ಘಟಕವನ್ನು ಅಭ್ಯಾಸ ಮಾಡೋಣ. ನಾವು ಈಗಾಗಲೇ ಹಿಂದಿನ ಒಂದು ಘಟಕದಲ್ಲಿ ರೋಮನ್ ಸಂಖ್ಯಾ ಚಿಹ್ನೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. 2ನೇ ಪಾಠ ಸಂಖ್ಯಾಜ್ಞಾನ. ದಶಮಾನ ಸಂಖ್ಯಾಲೇಖನ ಪದ್ಧತಿಯನ್ನು ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ, ಜೀರೋದಿಂದ ಸೊನ್ನೆ, ಸೊನ್ನೆಯಿಂದ ಅಂದರೆ ಜೀರೋ ಅಂದ್ರೇನು ಸೊನ್ನೆ, ಸೊನ್ನೆಯಿಂದ 9 × 10 ಅಂಕಿಗಳನ್ನು ಉಪಯೋಗಿಸಿ ಏನು ಮಾಡ್ತೇವಪ್ಪ ಅಂತಂದ್ರೆ ಸಂಖ್ಯೆಗಳನ್ನು ಹೇಗೆ ಬರೀತೇವೆ ಮತ್ತು ಓದ್ತೇವೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈಗಾಗಲೇ ನಾವು 1ರಿಂದ 4ನೇ ತರಗತಿಯವರೆಗೆ ಈ ದಶಮಾನ ಪದ್ಧತಿಯನ್ನು ಉಪಯೋಗಿಸುತ್ತಾನೇ ಬಂದಿದ್ದೇವೆ. ನಾನು ಈಗಾಗಲೇ ತಮಗೆ ಹಿಂದಿನ ಘಟಕದಲ್ಲಿ ದಶಮಾನ ಪದ್ಧತಿ ಎಂದರೇನು ಇದರ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ದಶಮಾನ ಪದ್ಧತಿ ಅಂದರೆ ಏನೂಪ ಅಂತಂದ್ರೆ, ಈ ಒಂದು 10ರ ಒಂದು ಗುಂಪಿನೊಳಗ ಅಥವಾ 10ರ ಒಂದು ಪಟ್ಟಿನೊಳಗ ದಶಕ ಈ ಒಂದು ಸಂಕಲ್ಪನೆಯ ಅನುಸಾರವಾಗಿ ನಾವೇನು ಮಾಡ್ತೇವೆಯಪ್ಪ ಅಂತಂದರೆ ಈ ಒಂದು ಗಣಿತದಲ್ಲಿ ಒಂದು ಅಧ್ಯಯನ ಮಾಡ್ತೇವೆ ಅಥವಾ ಅಧ್ಯಾಪನ ಮಾಡ್ತೇವೆ. ಹಾಗಾಗಿ ಏನಪ್ಪ ಅಂತಂದರೆ ಇದಕ್ಕೆ ದಶಕ ಅಂದರೆ ದಶ ಅಂದರೆ 10ರ ಒಂದು ಗುಂಪುಗಳನ್ನು ಮಾಡಿದ್ದರಿಂದಾಗಿ 10 ಆದ ನಂತರ ಒಂದು ಕೈಲ ಕೊಡ್ತೇವೆ, 10 ಆದ ನಂತರ ನಾವು ಅಚ್ಚನ್ನು ಕೊಡ್ತೇವೆ. ಅದರ ಸಲುವಾಗಿ ನಾವೇನಪ್ಪ ಅಂತಂದ್ರೆ ಈ ಒಂದು ಪದ್ಧತಿಯನ್ನು ದಶಮಾನ ಪದ್ಧತಿ ಥರ ಅಂತೇಳಿ ನಾವು ಹಿಂದಿನ ಒಂದು ಪಾಠದೊಳಗೆ ಕೊನೆಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಏನು ಮಾಡಿದೇವಪ್ಪ ಅಂತಂದರೆ ಆ ದಶಮಾನ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ಸಂಖ್ಯಾಲೇಖನವನ್ನು ಮಾಡೋದೈತಿ. ಸಂಖ್ಯಾಲೇಖನವನ್ನು ಯಾವ ರೀತಿಯಾಗಿ ಮಾಡೋದಪ್ಪ ಅಂತಂದರೆ 0ರಿಂದ 9 ಅಂಕಗಳನ್ನು ಉಪಯೋಗ ಮಾಡಿಕೊಂಡು. ನೋಡ್ರಿ, ಯಾವುದೇ ಸಂಖ್ಯೆಯನ್ನು ಬರಿಬೇಕಾದ್ರೆ ನಮಗೆ ಮುಖ್ಯವಾಗಿ ಎಷ್ಟು ಅಂಕಗಳು ಹತ್ತವಪ್ಪ ಅಂತಂದ್ರೆ 0ರಿಂದ 9 ಅಂಕಗಳು ಮಾತ್ರ ಹತ್ತವು. 0, 1, 2, 3, 4, 5, 6, 7, 8, 9 ಈ ಅಂಕಗಳಿಂದನೇ ಇಡೀ ಏನಪ್ಪ ಅಂತಂದ್ರೆ ಸಂಖ್ಯಾ ಒಂದು ರಚನೆ ಆಗ್ತಿರ್ತದೆ. ಈ ಒಂದು 5ನೇ ಒಂದು ಈಯತೆಯಲ್ಲಿ ನಾವು 2ನೇ ಘಟಕದೊಳಗೆ ಏನು ನೋಡೋದೇವಪ್ಪ ಅಂದ್ರೆ ಸಂಖ್ಯಾಜ್ಞಾನವನ್ನು ತಿಳಿದುಕೊಳ್ಳೋದೈತೆ. ಸಂಖ್ಯಾಜ್ಞಾನ ಅಂದರೆ ಈಗಾಗಲೇ ನಾವು ಸಂಖ್ಯಾಜ್ಞಾನ ಇಲ್ಲ ಅಂತೇಳಲ್ಲ, ಈಗಾಗಲೇ ನಾವು ಸಂಖ್ಯಾಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಆದರೆ ಈ ಒಂದು ವರ್ಗದಲ್ಲಿ ನಾವು ಏನು ಮಾಡೋದಪ್ಪ ಅಂತಂದ್ರೆ ಹಿಂದಿನ ವರ್ಗದ ಒಂದು ರಿವಿಷನ್ ಮಾಡೋದೈತೆ, ಅಂದರೆ ಹಿಂದಿನ ವರ್ಗದ ಒಂದು ಉಜಳಣಿ ಮಾಡೋದೈತಿ. ಅದರ ಪ್ರಕಾರವಾಗಿ ನಾವಿಲ್ಲಿ ಉದಾಹರಣೆ ಸಂಗ್ರಹ 2ನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಉದಾಹರಣೆ ಸಂಗ್ರಹ 2 1ನೇ ಪ್ರಶ್ನೆ ಏನದ ನೋಡ್ರಿ. 1ನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ 1, 2, 3, 4, 5, 6, 7, 8, 9 ಮತ್ತು 0 ಈ ಅಂಕಗಳನ್ನು ಉಪಯೋಗಿಸಿ 2 ಅಂಕೆಗಳ, 3 ಅಂಕೆಗಳ, 4 ಅಂಕೆಗಳ, 5 ಅಂಕೆಗಳ ಹೀಗೆ ಪ್ರತಿಯೊಂದು ಅಂಕೆಗಳ ಅಂದರೆ ಪ್ರತಿಯೊಂದರ ಏನಪ್ಪಾ ಅಂತಂದ್ರೆ 10 ಸಂಖ್ಯೆಗಳನ್ನು ಬರೆಯೋದ ಮತ್ತು ಓದೋದ. ಅಂದರೆ ಇಲ್ಲಿ ಈ 0ರಿಂದ 9ರವರೆಗಿನ ಅಂಕಗಳನ್ನು ಉಪಯೋಗ ಮಾಡಿಕೊಂಡು ನಾವು ಏನು ಮಾಡೋದಪ್ಪ ಅಂತಂದ್ರೆ 2ಅಂಕೆಯ 10 ಸಂಖ್ಯೆಗಳನ್ನು ತಯಾರು ಮಾಡೋದದ, 3ಅಂಕೆಯ 10 ಸಂಖ್ಯೆಗಳನ್ನು ತಯಾರು ಮಾಡೋದದ, 4ಅಂಕೆಯ 10 ಸಂಖ್ಯೆಗಳನ್ನು ತಯಾರು ಮಾಡೋದದ ಮತ್ತು 5ಅಂಕೆಯ 10 ಸಂಖ್ಯೆಗಳನ್ನು ತಯಾರು ಮಾಡೋದದ. ನಾನು ಇಲ್ಲಿ ತಮಗೆ ಉದಾಹರಣೆಯಲ್ಲಿ ತೋರಿಸಿದಂತೆ ನೋಡಿರಲಿ, ಮೊದಲಿಗೆ 2 ಅಂಕಿ ಸಂಖ್ಯೆಗಳು ನೋಡ್ರಿ ಏನೇನು ಬರ್ತೈತೆ ಇಲ್ಲಿ, 12, 14, 13, 18, 18, 17, 51, 19, 10 ಮತ್ತು 90 ಈ ರೀತಿಯಾಗಿ 10 ಸಂಖ್ಯೆಗಳನ್ನು ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದ್ರೆ ಮೇಲೆ ಕೊಟ್ಟಿರುವಂಥ ಅಂಕಗಳನ್ನು ಉಪಯೋಗ ಮಾಡಿಕೊಂಡು ಬರೆದಿದ್ದೀವಿ. ಇನ್ನು 3 ಅಂಕಿಗಳ ಸಂಖ್ಯೆಗಳು ನೋಡ್ರಿ, 3 ಅಂಕಿಯ ಸಂಖ್ಯೆಗಳು ಯಾವ್ಯಾವ ಬರ್ತದೆ ನೋಡ್ರಿ, 132, 142, 198, 198, 181, 140, 179, 970 ಹೀಗೆ ನಾವು ಈ ಒಂದು 3 ಅಂಕಗಳನ್ನು ಉಪಯೋಗ ಮಾಡಿಕೊಂಡು, ಅಂದರೆ ನಾವು ಯಾವುದೇ ಒಂದು ಅಂಕಗಳನ್ನು ಉಪಯೋಗ ಮಾಡಿಕೊಂಡು 3 ಅಂಕಿಯ ಎಷ್ಟು ಸಂಖ್ಯೆ ತಯಾರು ಮಾಡಿದ್ದೇವಪ್ಪ ಅಂದರೆ 10 ಸಂಖ್ಯೆಯನ್ನು ತಯಾರು ಮಾಡಿದ್ದೇವೆ. ಇನ್ನು ಮುಂದಿನ ನಾವು ನೋಡ್ರಿ, 4 ಅಂಕಿಗಳನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿಯಾಗಿ ತಯಾರು ಮಾಡಿದ್ದೇವೆ ಇಲ್ಲಿ ನೋಡ್ರಿ, 1432 ಅದಾದ ನಂತರ 2154
ಮುಂದಿನ ಅದ 2641 ಅದ 1503 ಅದ 7108 ಅದ ಮತ್ತು ಅದ ನಂತರ 1989 ಅದ ಮತ್ತು ಮುಂದದ 1007 ಅದ ಅದಾದ ನಂತರ 5561 ಅದ ಅದು ಆದ ನಂತರ 1000 ಅದ ಮತ್ತು ಅದು ಆದ ನಂತರ ಕೊನೆಗೆ ಏನದಪ್ಪ ಅಂದರೆ 9650 ಅದ ಹೀಗೆ ನಾವು ಏನು ಮಾಡಿದೇವಪ್ಪ ಅಂತಂದ್ರೆ ನಾಲ್ಕು ಅಂಕಗಳನ್ನು ಅಂದರೆ ಬೇರೆ ಬೇರೆ ಅಂಕಗಳನ್ನು ಉಪಯೋಗ ಮಾಡಿಕೊಂಡು ನಾಲ್ಕು ಅಂಕೆಯ 10 ಸಂಖ್ಯೆಗಳನ್ನು ಇಲ್ಲಿ ತಯಾರು ಮಾಡಿದ್ದೀವಿ. ನೀವು ಇದೇ ರೀತಿಯಾಗಿ ಬೇರೆ ಬೇರೆ ಸಂಖ್ಯೆಗಳನ್ನು ಸಹಿತ ತಾವು ಏನು ಮಾಡ್ಬೋದು ಅಪ್ಪ ಅಂದರೆ ಬರೀಬಹುದು. ಇಲ್ಲಿ ನಾನು ಕೇವಲ ಉದಾಹರಣೆಗಾಗಿ ಏನು ಮಾಡಿನಪ್ಪ ಅಂತಂದ್ರೆ ನಮ್ಗೆ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟದ. ಇನ್ನು 5 ಅಂಕೆಯ ಸಂಖ್ಯೆಗಳನ್ನು ನೋಡ್ರಿ ಯಾವ್ಯಾವ ಬರೋದು ಇಲ್ಲಿ, ಇವುಗಳನ್ನು ಹೆಂಗೆ ಓದಬೇಕು ನೋಡ್ರಿ, 16532. ಇನ್ನು 14514 ಅದ. ಮುಂದಿನ ಸಂಖ್ಯೆ ಅದ 65421 ಅದ. ಅದು ಆದ ನಂತರ 10013 ಅದ. ಅದು ಆದ ನಂತರ ಏನದ ನೋಡ್ರಿ, 96518 ಅದ. ಅದು ಆದ ನಂತರ 32119 ಅದ. ಅದು ಆದ ನಂತರ ನೋಡ್ರಿ, 98717 ಅದ. ಮತ್ತು ಅದು ಆದ ನಂತರ ಇನ್ನೊಂದು ಸಂಖ್ಯೆ ಏನೋ ಅದಾವೆ ನೋಡ್ರಿ ಸಂಖ್ಯೆಗಳು, ಮತ್ತೆ ಯಾವುದು ಬರ್ತಿದ್ದೇವೆ, 12351 ಅದ. ಅದು ಆದ ನಂತರ 65410 ಅದ. ಮತ್ತು ಅದು ಆದ ನಂತರ ಎಷ್ಟದಪ್ಪ ಅಂದರೆ 12390 ಅದ. ಈ ಸಂಖ್ಯೆಗಳನ್ನು ಓದುವಂಥ ಪದ್ಧತಿ ನಾವು ಈಗಾಗಲೇ ಏನಪ್ಪ ಅಂತಂದ್ರೆ ಈಗಾಗಲೇ ನಾವೇನು ಮಾಡಿದ್ದೇವಪ್ಪ ಅಂತಂದರೆ ಹಿಂದಿನ ಒಂದು ತರಗತಿಯಲ್ಲಿ 4ನೇ ತಿಂಗಳೊಳಗೆ ಮತ್ತು ಮುಂದಿನ ಒಂದು ಇದರೊಳಗೂ ಸಹಿತ ನಾವು ಇಲ್ಲಿ ಅಭ್ಯಾಸ ಮಾಡೋರಿದ್ದೇವೆ. ಈ ಸಂಖ್ಯೆಗಳನ್ನು ಬರೆಯುವಾಗ ನಮಗೇನು ಗೊತ್ತಿರಬೇಕು ಅಪ್ಪ ಅಂತಂದ್ರೆ ಏಕಕ, ದಶಕ, ಶತಕ, ಸಾವಿರ, ದಶ ಸಾವಿರ, ಲಕ್ಷ ಈ ಒಂದು ಪದ್ಧತಿಯೊಳಗೆ ಬರೆಯುತ್ತೇವೆ. ಮತ್ತು ಅವುಗಳನ್ನು ಓದುವಾಗಲೂ ಸಹಿತ ಈ ಸ್ಥಾನಗಳು ಮತ್ತು ಸ್ಥಾನ ಬೆಲೆಗಳು ನಮಗೇನಪ್ಪ ಅಂತಂದ್ರೆ ನಿರ್ದಿಷ್ಟವಾಗಿ ಗೊತ್ತಿರಬೇಕು. ಆಗ ಏನು ಮಾಡ್ತದಪ್ಪ ಅಂತಂದರೆ ಈ ಸಂಖ್ಯೆಗಳನ್ನು ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಸರಳವಾಗಿ ಬರ್ತದೆ. ಇನ್ನು ಎರಡನೇ ಪ್ರಶ್ನೆ ಏನು ಕೊಟ್ಟಾರ ನೋಡ್ರಿ, ಈ ಕನ್ನಡ ಸಂಖ್ಯಾ ಚಿಹ್ನೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಗಳು ಇವುಗಳನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ಅಂಕೆಗಳಲ್ಲಿ ಹಾಗೂ ಅಕ್ಷರಗಳಲ್ಲಿ ಏನು ಮಾಡ್ರಿಪ್ಪ ಅಂತಂದ್ರೆ ಬರೀರಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಕನ್ನಡದೊಳಗು ಕೊಟ್ಟಾರ ಸಂಖ್ಯೆಯನ್ನು, ಅದನ್ನು ಏನು ಮಾಡ್ರಿ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಗಳಲ್ಲಿನೂ ಕೊಟ್ಟಾರ. ಇನ್ನು ಏನು ಮಾಡೋದಪ್ಪ ಅಂದ್ರೆ ಅಕ್ಷರಗಳಲ್ಲಿ ಅದರ ಲೇಖನ ಮಾಡೋದೈತಿ. ಒಂದನೇದೇನು ಕೊಟ್ಟಾರ ನೋಡ್ರಿ, 2359 ಐತಿ. ಅದನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ 2359 ಅಂತೇಳಿ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆ ಅಂದರೆ ಇಂಗ್ಲೀಷ್ನೊಳಗೆ ಬರೆದಿದ್ದಾರೆ. ಅದನ್ನು ಅಕ್ಷರದೊಳಗೂ ಸಹಿತ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ 2359. ಈ ರೀತಿಯಾಗಿ ಅವರು ಬರ್ತಾರೆ, ಒಂದು ಉದಾಹರಣೆಯನ್ನು ಕೊಟ್ಟಾರೆ. ಅದೇ ರೀತಿಯಾಗಿ ನಮ್ಗೇನು ಮಾಡ್ರಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬಿಡಿಸ್ಲಿಕ್ಕೆ ಹೇಳ್ಯಾರ ನೋಡ್ರಿ. ಎರಡನೇ ಉದಾಹರಣೆ ಹೇಳ್ಯಾರ ನೋಡ್ರಿ, 32756. ಇದನ್ನೇ ನಾವು ಏನು ಮಾಡೋದಪ್ಪ ಅಂತಂದರೆ ಇಂಗ್ಲೀಷ್ದೊಳಗೆ ಕೇವಲ ಅಂಕಿಗಳನ್ನು ಬದಲಾಯಿಸಿ ಇಟ್ರ ಅಂದ್ರೆ ಕನ್ನಡದಲ್ಲಿರುವಂಥ ಸಂಖ್ಯೆಗಳನ್ನು ಅಂದರೆ ಕನ್ನಡದಲ್ಲಿರುವಂಥ ಅಂಕಗಳನ್ನು ನಾವು ಇಂಗ್ಲೀಷ್ದೊಳಗೆ ಬರೆದೇವಿಪ್ಪ ಅಂತಂದರೆ ಮುಗಿದು ನಮ್ಮದು 32756 ಅಂತೇಳಿದೆ. ಇನ್ನು ಅಕ್ಷರದೊಳಗೆ ನಾವು ಹೆಂಗೆ ಓದುತ್ತೇವಲ್ಲ ಹಾಗೆ ಏನಪ್ಪ ಅಂತಂದರೆ ಅಕ್ಷರದೊಳಗೂ ಸಹಿತ ಅದನ್ನು ಬರೀಬೇಕು. ಹೆಂಗದ ನೋಡ್ರಿ, 32756 ಈ ರೀತಿಯಾಗಿ. ಇನ್ನು ಮೂರೇದು ನೋಡ್ರಿ, ಮೂರೇದವ್ರು ಏನು ಮಾಡ್ಯಾರ ನೋಡ್ರಿ, ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆ ಒಳಗೆ ಕೊಟ್ಟಾರೆ. ಅದನ್ನು ಕನ್ನಡದೊಳಗೂ ಬರೀದದ ಮತ್ತು ಅಕ್ಷರದಲ್ಲಿಯೂ ಸಹಿತ ಬರೀದೈತಿ. ಮೊದಲು ನೋಡ್ರಿ, ಕನ್ನಡದೊಳಗೆ ಬರ್ದಾರ ಅದು ಏನದ ನೋಡ್ರಿ, 67859. ಇಂಗ್ಲೀಷ್ದೊಳಗೆ ಇದ್ದುದೇ ನಾವು ಕನ್ನಡ ಒಂದು ಅಂಕಗಳಲ್ಲಿ ಬರೀದೈತಿ. ಇನ್ನು ಅಕ್ಷರದೊಳಗೂ ಬರೀಬೇಕಾದ್ರೆ ನೋಡ್ರಿ, 67859 ಅಂತೇಳಿ ನಾವು ಬರೀಬೇಕಲ್ಲಿ. ಇನ್ನು ನಾಲ್ಕನೇದು ಕೊಟ್ಟಾರ ನೋಡ್ರಿ, ಏನದ 1034 ಅದ. ಕನ್ನಡದೊಳಗೆ ಕೊಟ್ಟಾರ ಅದನ್ನು ನಮಗೆ ಇಂಗ್ಲೀಷ್ ಒಳಗೆ ಬರೀಬೇಕಾಗ್ಯದ ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಯಲ್ಲಿ ಬರೀಬೇಕಾಗ್ಯದ. ಇನ್ನು ಅಕ್ಷರದೊಳಗೂ ಸಹಿತ ನಾವು ಯಾವ ರೀತಿಯಾಗಿ ಕನ್ನಡದೊಳಗೆ ಬರಿತೇವೆ ಇಂಗ್ಲೀಷ್ದೊಳಗೆ ಬರೀದು ಓದ್ತೇವಲ್ಲ ಅದೇ ರೀತಿ ಅಕ್ಷರದೊಳಗಲ್ಲಿ ಬರೀದೈತಿ ನೋಡ್ರಿ. 1034 ಅದನ್ನು ಬರೆದದ. ಇನ್ನು ಕೊನೆಯದಾಗಿ 5ನೇ ಸಂಖ್ಯೆ ಏನದ ನೋಡ್ರಿ, 27895 ಅಂತೇಳಿ ಅಕ್ಷರದೊಳಗೆ ಕೊಟ್ಟಾರ ಬದಲಿಗೆ. ಅದನ್ನು ನಾವು ಏನು ಮಾಡಬೇಕಾಗ್ಯದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಚಿಹ್ನೆಯಲ್ಲಿ ಬರೀಬೇಕಾಗ್ಯದ ಮತ್ತು ಕನ್ನಡದೊಳಗೂ ಸಹಿತ ನಾವು ಏನು ಮಾಡಬೇಕಾಗ್ಯದ ಇಲ್ಲಿ ಬರೀಬೇಕಾಗ್ಯದ. ಅದನ್ನು ನೋಡ್ರಿ ಹೆಂಗೆ ಬರೆದೇವೆ, 27895 ಅನ್ನೋದನ್ನು ನಾವು ಇಲ್ಲಿ ಬರೆದಿದ್ದೇವೆ. ಇದೇ ರೀತಿಯಾಗಿ ನಾವು ಏನು ಪಾತಂದ್ರೆ ಮುಂದಿನ ಒಂದು ಪ್ರಶ್ನೆ ಏನದ ನೋಡೋಣ. ಯಾಕೆ ಮುಂದೆಂದು ನೋಡ್ರಿ, ನೋಡ್ರಿ ಮೂರನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ ಇಲ್ಲಿ ಪ್ಲಾಸ್ಟಿಕದ ಉಪಯೋಗ ತಪ್ಪಿಸಿರಿ ಈ ಯೋಜನೆಗಳೇ ಅಡಗೆ. ನೋಡ್ರಿ ಪ್ಲಾಸ್ಟಿಕ್
ಅಂಕದ ಉಪಯೋಗವನ್ನು ತಪ್ಪಿಸಿರಿ. ಈ ಒಂದು ಯೋಜನೆಯೊಳಗಡೆ ಅಂದರೆ ಈ ಯೋಜನೆಯನ್ನು ಯಾವುದು ಮಾಡಿದಪ್ಪ ಅಂದರೆ ಜಿಲ್ಲಾ ಪರಿಷತ್ತಿನ ಶಾಲೆಗಳು ಕಾಗದ ಚೀಲಗಳನ್ನು ತಯಾರಿಸಿ ಕಿರಾಣಿ ಅಂಗಡಿಕಾರರಿಗೆ ಮತ್ತು ಕಾಯಿಪಲ್ಯ ಮಾರಾಟಗಾರರಿಗೆ ಏನು ಮಾಡಿರಪ್ಪ ಅಂತಂದ್ರೆ ಕೊಟ್ಟವು. ಆ ಚೀಲಗಳ ತಾಲೂಕಾವಾರ ಸಂಖ್ಯೆಗಳನ್ನು ಅಲ್ಲಿ ಓದಿರಿ ಮತ್ತು ಆ ಸಂಖ್ಯೆಗಳನ್ನು ಏನು ಮಾಡೋದಪ್ಪ ಅಂದ್ರೆ ಅಕ್ಷರಗಳಲ್ಲಿ ಬರೆಯುವುದು. ಇವತ್ತೇನಾಗಿದೆಪ್ಪ ಅಂತಂದ್ರೆ ಪ್ಲಾಸ್ಟಿಕ್ದಿಂದ ಪರಿಸರ ಮಾಲಿನ್ಯ ಸಾಕಷ್ಟು ಆಗ್ತಾ ಇದೆ. ಆ ಪರಿಸರ ಮಾಲಿನ್ಯವನ್ನು ತಪ್ಪಿಸುವ ಸಲುವಾಗಿ ನಾವು ಏನು ಮಾಡಬೇಕಾಗಿದೆಪ್ಪ ಅಂತಂದ್ರೆ ಪ್ಲಾಸ್ಟಿಕನ್ನು ಉಪಯೋಗಿಸಲಾರದೆ ಪ್ಲಾಸ್ಟಿಕನ್ನು ಉಪಯೋಗ ತಪ್ಪಿಸುವ ಸಲುವಾಗಿ ಎಲ್ಲ ಶಾಲೆಗಳು ಅಂದರೆ ಜಿಲ್ಲಾ ಪರಿಷತ್ತಿನ ಶಾಲೆಗಳು ಏನು ಮಾಡೋವಪ್ಪ ಅಂದ್ರೆ ಕಾಗದದ ಚೀಲಗಳನ್ನು ತಯಾರಿಸಿ ಕಿರಾಣಿ ಅಂಗಡಿಕಾರರಿಗೆ ಮತ್ತು ಕಾಯಿಪಲ್ಯ ಮಾರಾಟಗಾರರಿಗೆ ಕೊಟ್ಟಿದ್ದಾರೆ. ಅದು ತಾಲೂಕಾವಾರ ಅಂದರೆ ತಾಲೂಕಾ ಪ್ರಕಾರವಾಗಿ ತಾಲೂಕಾನುಸಾರವಾಗಿ ಏನು ಮಾಡ್ರಪ್ಪ ಅಂತಂದ್ರೆ ಸಂಖ್ಯೆಗಳನ್ನು ಕೊಟ್ಟಾರೆ, ಇಲ್ಲಿ ಆ ಚೀಲಗಳನ್ನು ಕೊಟ್ಟಾರೆ. ಆ ಒಂದು ಕೋಷ್ಟಕವನ್ನು ನಾವು ನೋಡಿ ಏನು ಮಾಡಬೇಕಾಗಿದೆಪ್ಪ ಅಂತಂದ್ರೆ ಇಲ್ಲಿ ಆ ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಅಕ್ಷರದಲ್ಲಿ ಏನು ಮಾಡಬೇಕಾಗಿದೆಪ್ಪ ಅಂದ್ರೆ ಬರೀದದ ಮತ್ತು ಅದನ್ನು ಓದೋದದು. ಇಲ್ಲಿ ಬರ್ಲಿಕ್ಕೆ ಬಂದರೆ ಓದ್ಲಿಕ್ಕೆ ಬಂದಂಗೆ ಅಥವಾ ಓದ್ಲಿಕ್ಕೆ ಬಂದರೆ ನಮ್ಗೆ ಏನಪ್ಪ ಅಂತಂದ್ರೆ ಅದನ್ನೇ ನಾವು ಓದೋದ ರೀತಿಯಲ್ಲೇ ಏನಪ್ಪ ಅಂತಂದ್ರೆ ಬರ್ಲಿಕ್ಕೆ ಬರ್ತದೆ. ಒಂದೇ ನೋಡ್ರಿ ಏನದ ಕೋಪರ್ಗಾವ್ ಕೋಪರ್ಗಾವ್ ಈ ಒಂದು ತಾಲೂಕಿನಲ್ಲಿ ಎಷ್ಟದಪ್ಪ ಸಂಖ್ಯೆ ಅಂತಂದರೆ 12,740. ಅದೇ ರೀತಿಯಾಗಿ ಅಕ್ಷರದೊಳಗೆ ನಾವು ಇಲ್ಲಿ ಮುಂದೆ ಬರೆದಿದ್ದೇವೆ. ಇನ್ನು ಎರಡನೇದೇನದು ನೋಡ್ರಿ ಸೇಗಾವ್ ಸೇಗಾವ್ ಇಲ್ಲಿ 28,095 ಐತಿ. ಅದೇ ಪ್ರಕಾರವಾಗಿ ನಾವು ಅಕ್ಷರದೊಳಗೆ ಬರೆದಿದ್ದೇವೆ 28,095. ಇನ್ನು ಮೂರನೇದದ ಕರ್ಜತ್ ಕರ್ಜತ್ ಈ ಒಂದು ತಾಲೂಕದಲ್ಲಿ 31,608. ಅದೇ ಪ್ರಕಾರವಾಗಿ ನಾವು 31,608 ಇದನ್ನು ಇಲ್ಲಿ ಬರೆದಿದ್ದು. ಇನ್ನು ನಾಲ್ಕನೇದು ನೋಡ್ರಿ ಸಂಗಮನೇರ ಸಂಗಮನೇರ ಈ ಒಂದು ತಾಲೂಕಿನಲ್ಲಿ ಏನದಪ್ಪ ಅಂತಂದ್ರೆ ನೋಡ್ರಿ 10,972 ಅದ. ಅದನ್ನೇ ಇಲ್ಲಿ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಅಕ್ಷರದೊಳಗೂ ಸಹಿತ ಬರೆದಿದ್ದದು. ತೀತು ಇದಾದ ನಂತರ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನದ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನದಪ್ಪ ಅಂತಂದ್ರೆ ನಾಲ್ಕನೇ ಪ್ರಶ್ನೆ ಏನದ ನೋಡ್ರಿ ನಾಲ್ಕನೇ ಪ್ರಶ್ನೆ ಹೋದ್ರೆ ಏನೈತಿ ಇಲ್ಲಿ ಒಟ್ಟು ಎಷ್ಟು ರೂಪಾಯಿಗಳು ಆಗುವವು ಎಂಬುದನ್ನು ನಾವು ಬರೀದೈತಿ. ಇಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಕೆಲವೊಂದು ರೂಪಾಯಿಯ ನೋಟುಗಳನ್ನು ಕೊಟ್ಟಾರ ಅಂದರೆ 1,000 ರೂಪಾಯಿ 20 ನೋಟುಗಳು ಕೊಟ್ಟಾರ, 100 ರೂಪಾಯಿಯ 5 ನೋಟುಗಳನ್ನು ಕೊಟ್ಟಾರ ಮತ್ತು 10 ರೂಪಾಯಿಯ 14 ನೋಟುಗಳನ್ನು ಕೊಟ್ಟಾರ. ಈ ಪ್ರಕಾರವಾಗಿ ನಾವೇನು ಮಾಡಬೇಕಾಗಿದೆಪ್ಪ ಅಂತಂದ್ರೆ ಆ ಎಲ್ಲ ನೋಟುಗಳನ್ನು ಕೂಡಿಸಿ ರೊಕ್ಕ ಎಷ್ಟು ಆಗ್ತದೆ ಅಥವಾ ಹಣ ಎಷ್ಟು ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಬರೀದೈತಿ. ಈಗ 1,000 ರೂಪಾಯಿ 20 ನೋಟುಗಳು ಅಂತಂದರೆ ಎಷ್ಟಾಗ್ತದೆ ನೋಡ್ರಿ 1,000 × 20 ಅಂದರೆ 20,000 ಆಯಿತು. ಹಾಗಾಗಿ ಇನ್ನು ಕೆಳಗೆ ನೋಡ್ರಿ 100 ರೂಪಾಯಿಯ ಎಷ್ಟದವಪ್ಪ ಅಂತಂದ್ರೆ 5 ನೋಟುಗಳದಾವೆ, ಅವಂಗೆ ಎಷ್ಟಾಗ್ತಾವಪ್ಪ ಅಂತಂದ್ರೆ 10 × 14 ಅಂದರೆ 140 ರೂಪಾಯಿ ಆಯಿತು. ಹೀಗೆ ಅವುಗಳನ್ನು ಒಟ್ಟು ಕೂಡಿಸೋ ನಾವಿಲ್ಲಿ. ಈಗ ನೋಡ್ರಿ ಇನ್ನೊಂದು ಉಳಿತು ನಡುವೆ ಯಾವುದು ಉಳಿತಾವಪ್ಪ ಅಂತಂದ್ರೆ 100 ರೂಪಾಯಿ 5 ನೋಟುಗಳು ಅಂದರೆ 100 × 5 ಅಂದರೆ 500 ರೂಪಾಯಿ. ಹೀಗೆ 20,000 ಅಧಿಕ 500 ಮತ್ತು ಅಧಿಕ 140 ಇವುಗಳನ್ನು ನಾವಿಲ್ಲಿ ಬದಿಗೆ ತೋರಿಸಿದಂಗೆ ನಾವು ಕೂಡಿಸಿದ್ರೆ ಎಷ್ಟು ಬರ್ತದಪ್ಪ ಅಂದರೆ ಉತ್ತರ 20,640 ರೂಪಾಯಿ ಏನು ಮಾಡ್ತದಪ್ಪ ಅಂತಂದರೆ ಬರ್ತದೆ. ಇನ್ನು ಎರಡನೇ ಪ್ರಶ್ನೆ ಅದು ನೋಡ್ರಿ 1,000 ರೂಪಾಯಿ 15 ನೋಟುಗಳಿದಾವೆ, 100 ರೂಪಾಯಿ 12 ನೋಟುಗಳಿದಾವೆ ಮತ್ತು 10 ರೂಪಾಯಿ 8 ನೋಟುಗಳಿದಾವೆ ಮತ್ತು 1 ರೂಪಾಯಿ ಎಷ್ಟು ನಾಣ್ಯಗಳಿದಾವಪ್ಪ ಅಂದ್ರೆ 5 ನಾಣ್ಯಗಳಿದಾವೆ. ಇವೆಲ್ಲವುಗಳನ್ನು ಕೂಡಿಸೋದು ನಮ್ಗೆ ಅದೇ ರೀತಿಯಾಗಿ ಮೇಲೆ ಹೆಂಗೆ ಕೂಡಿಸಿದ್ವಿ ಹಾಗೆ ಕೂಡಿಸೋದು. ಅಲ್ಲಿ ಕೆಳಗೂ ಸಹಿತ ನೋಡ್ರಿ 1,000 ರೂಪಾಯಿ 15 ನೋಟುಗಳು ಅಂದರೆ ಎಷ್ಟಾಗ್ತದೆ 1,000 × 15 ಅಂದರೆ 15,000 ಆಯಿತು. ಇನ್ನು 100 ರೂಪಾಯಿಯ 12 ನೋಟುಗಳು ಅಂತಂದ್ರೆ 100 × 12 ಮಾಡಿದೆ ಅಂದರೆ 1,200 ಅದು. ಇನ್ನು ಮೂರನೇದು ಏನು ಮಾಡೋದು ಬೇಕಾಗಿದೆಪ್ಪ ಅಂತಂದ್ರೆ 10 ರೂಪಾಯಿ 8 ನೋಟುಗಳು ಅಂತಂದ್ರೆ 10 × 8 ಅಂತಂದ್ರೆ 80 ಆಯಿತು ಮತ್ತು 1 ರೂಪಾಯಿ 5 ನಾಣ್ಯಗಳಂದ್ರೆ 5 ರೂಪಾಯಿ ಆಯಿತು. ಈಗ ಒಟ್ಟಾಗಿ ನಾವೇನಪ್ಪ ಅಂತಂದ್ರೆ 15,000 1,200 ಅಂದರೆ 1,200 ಅದಕ್ಕೆ 80 ಅದಕ್ಕೆ 5 ಇದನ್ನು ಇಲ್ಲಿ ಬದಿಗೆ ತೋರಿಸುವ ಪ್ರಕಾರವಾಗಿ ನಾವೇನಪ್ಪ ಅಂತಂದ್ರೆ ಕೂಡಿಸ್ತೇವಿಯಪ್ಪ ಅಂತಂದ್ರೆ ಎಷ್ಟು ಸಿಗ್ತದೆ ನೋಡ್ರಿ 16,285 ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಗೆ ಉತ್ತರ ಸಿಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನದ ನೋಡೋಣ. ಐದನೇ ಪ್ರಶ್ನೆ ಏನು ಕೊಟ್ಟಾರ ನೋಡ್ರಿ ಇಲ್ಲಿ ಐದನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ ನೋಡ್ರಿ 4, 5, 0, 3, 7 ಈ ಅಂಕಗಳನ್ನು ಒಂದೇ ಸಲ ಉಪಯೋಗಿಸಿ ಎಲ್ಲಕ್ಕೂ ದೊಡ್ಡ ಮತ್ತು ಎಲ್ಲಕ್ಕೂ ಸಣ್ಣ ಸಂಖ್ಯೆ ಅಂದರೆ ಎಲ್ಲಕ್ಕೂ ಸಣ್ಣ 5 ಅಂಕಿಗಳ ಸಂಖ್ಯೆ ಅಂದರೆ 5 ಅಂಕಿಯ ಸಂಖ್ಯೆ ಇರಬೇಕು ಮತ್ತು ಈ ಕೊಟ್ಟಿರುವಂಥ ಎಲ್ಲ ಅಂಕಗಳನ್ನು ಎಷ್ಟು ಸಲ ಉಪಯೋಗ ಮಾಡಬೇಕಪ್ಪ ಅಂದ್ರೆ ನಾವು ಒಂದೇ ಸಲ ಉಪಯೋಗ ಮಾಡಬೇಕು. ಈ ರೀತಿಯಾಗಿ ಏನು ಮಾಡಬೇಕಾಗಿದೆಪ್ಪ ಅಂತಂದ್ರೆ ನಾವು ಎಲ್ಲಕ್ಕೂ ದೊಡ್ಡದಾಗಿರುವಂಥ ಸಂಖ್ಯೆ ತಯಾರು ಮಾಡಬೇಕಾಗಿದೆ ಮತ್ತು ಎಲ್ಲಕ್ಕೂ ಸಣ್ಣ ಸಂಖ್ಯೆ ತಯಾರು ಮಾಡಬೇಕಾಗಿದೆ.
ಇಲ್ಲಿ ನೋಡ್ರಿ ಮೊದಲು ನಾವು ಎಲ್ಲಕ್ಕೂ ದೊಡ್ಡ ಸಂಖ್ಯೆಯನ್ನು ತಯಾರು ಮಾಡೋಣ. ಎಲ್ಲಕ್ಕೂ ದೊಡ್ಡ ಸಂಖ್ಯೆ ನೋಡ್ರಿ ಎಷ್ಟದ, ಎಲ್ಲಕ್ಕೂ ದೊಡ್ಡ ಸಂಖ್ಯೆ ಅಂದರೆ 75,430 ತಯಾರಾಗ್ತದೆ. ಅಂದರೆ ಎಲ್ಲಕ್ಕೂ ದೊಡ್ಡ ಸಂಖ್ಯೆ ಅಪ್ಪ ಅಂತಂದ್ರೆ ನಾವು ಹೆಂಗೆ ಬರ್ಕೋಬೇಕಪ್ಪ ಅಂತಂದ್ರೆ ಇಳಿಕೆ ಕ್ರಮದಲ್ಲಿ ಬರ್ಕೊಂಡು ಹೋದೇವಿ ಅಂತಂದ್ರೆ ಒಂದು ದೊಡ್ಡ ಸಂಖ್ಯೆ ತಯಾರಾಗ್ತದೆ. ಇನ್ನು ಏರಿಕೆ ಕ್ರಮದಲ್ಲಿ ಬರ್ಕೋದು ಹೋದೇವಿಯಪ್ಪ ಅಂತಂದ್ರೆ ನಾವು ಚಿಕ್ಕ ಸಂಖ್ಯೆ ತಯಾರಾಗ್ತದೆ. ಅದನ್ನೇ ಉಲ್ಟಾ ಮಾಡಿ ಬರ್ದೇವಿ ಅಂತಂದ್ರೆ ಇಲ್ಲಿ ಸರಳವಾಗಿ ಏನಪ್ಪ ಅಂತಂದ್ರೆ ಸಂಖ್ಯೆ ತಯಾರಾಗ್ತದೆ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಸೊನ್ನೆಯನ್ನು ಕೊಟ್ಟಾಗ, ಈ ಸೊನ್ನೆ ಅನ್ನುವಂಥ ಒಂದು ಅಂಕವನ್ನು ಕೊಟ್ಟಾಗ ನಾವು ಸ್ವಲ್ಪ ಏನಪ್ಪ ಅಂತಂದ್ರೆ ವಿಚಾರ ಮಾಡಿ ಬರೀಬೇಕಾಗ್ತದೆ. ಸೊನ್ನೆಯನ್ನು ಕೊಟ್ಟಾಗ ನಾವು ಏನು ಮಾಡಬೇಕು, ನೇರವಾಗಿ ಸೊನ್ನೆ ಮೊದಲು ಬರ್ದೇವಿ, ಸೊನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿದೇವಿಪ್ಪ ಅಂತಂದ್ರೆ ಅದು 4 ಅಂಕಿಯ ಸಂಖ್ಯೆ ಆಗ್ತದೆ. ಹಾಗಾಗಿ ಸೊನ್ನೆಕ್ಕೆ ಆರಂಭದಲ್ಲಿ ಬರೆದೇವಿ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂಥ, ಅಂದರೆ ಸೊನ್ನೆಕ್ಕಿಂತ ಮೊದಲು ಬರುವ, ಸೊನ್ನೆಕ್ಕಿಂತ ನಂತರದಲ್ಲಿ ಬರುವಂಥ ಅಂದರೆ ಒಂದು ಸಂಖ್ಯೆಯನ್ನು ಮೊದಲೇ ಬರ್ಕೊಂಡು ಅದಾದ ನಂತರ ಸೊನ್ನೆಯನ್ನು ಬರ್ಕೊಂಡೇವಿಪ್ಪ ಅಂತಂದರೆ ಅದೊಂದು ಸಂಖ್ಯೆ ಏರಿಕೆ ಕ್ರಮದೊಳಗೆ ಬರ್ಕೋತ ಹೋದೇವಿಪ್ಪ ಅಂತಂದ್ರೆ ನಮ್ಗೆ 5 ಅಂಕಿಯ ಒಂದು ಚಿಕ್ಕ ಸಂಖ್ಯೆ ಏನು ಮಾಡ್ತದಪ್ಪ ಅಂತಂದರೆ ಸಿಗ್ತದೆ. ಇನ್ನು 6ನೇ ಪ್ರಶ್ನೆ ಏನು ಕೊಟ್ಟಾರೆ ನೋಡ್ರಿ, ಊರು ಮತ್ತು ಆ ಊರಿನ ಜನಸಂಖ್ಯೆಯನ್ನು ಕೊಟ್ಟರೆ ಇಲ್ಲಿ ಈ ಒಂದು ಮಾಹಿತಿಯ ಮೇಲಿಂದ ಕೆಳಗಿನ ಪ್ರಶ್ನೆಗಳ ಉತ್ತರವನ್ನು ನಮ್ಗೆ ಏನು ಮಾಡೋದಪ್ಪ ಅಂದರೆ ಇಲ್ಲಿ ಬರೀತೈತಿ. 1ನೇ ಪ್ರಶ್ನೆ ಏನದು ನೋಡ್ರಿ, ಸರಳದ, ಎಲ್ಲಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂಥ ಊರು ಯಾವುದು ಮತ್ತು ಅದರ ಜನಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಯಾರ. 1ನೇ ಪ್ರಶ್ನೆ ನೋಡ್ರಿ, ಮೇಲೆ ಕೊಟ್ಟಿರುವಂಥ ಒಂದು ಮಾಹಿತಿಯ ಪ್ರಕಾರ ನಾವು ನೋಡಿದರೆ ಗೊತ್ತಾಗ್ತದೆ ನಮ್ಗೆ ಯಾವುದಪ್ಪ ಅಂತಂದ್ರೆ ಬೋಧವಾಡ್ ಈ ಒಂದು ಊರಿನ ಜನಸಂಖ್ಯೆ ಏನಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚದ. ಎಷ್ಟದಪ್ಪ ಅಂತಂದ್ರೆ 91,256 ಇಲ್ಲ ನೋಡ್ರಿ 1ನೇ ಉತ್ತರ. ಅದಾದ ನಂತರ 2ನೇ ಪ್ರಶ್ನೆ ಏನು ಕೇಳ್ಯಾರ ನೋಡ್ರಿ, ಮೋರ್ವಾಡ ಮತ್ತು ಮೊರೆಗಾವ್ ಈ ಎರಡು ಊರುಗಳಲ್ಲಿ ಯಾವ ಊರಿನ ಜನಸಂಖ್ಯೆ ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಇರ್ತದೆ ಅಂತೇಳಿ ಕೇಳ್ಯಾರ. ಮೋರ್ವಾಡ ಮತ್ತು ಮೊರೆಗಾವ್ ನೋಡ್ರಿ, ಮೋರ್ವಾಡದ ಎಷ್ಟದಪ್ಪ ಅಂತಂದ್ರೆ ಇಲ್ಲಿ ಜನಸಂಖ್ಯೆ 85,890 ಮತ್ತು ಮೊರೆಗಾವದ ಎಷ್ಟದಪ್ಪ ಅಂದರೆ 87,012. ಹಾಗಾಗಿ ಇವೆರಡರಲ್ಲಿ ದೊಡ್ಡ ಹೆಚ್ಚು ಇರುವಂಥ ಜನಸಂಖ್ಯೆ ಯಾವ ಊರಿಂದದಪ್ಪ ಅಂತಂದರೆ ಮೊರೆಗಾವ್ ಐತಿ. ಮೊರೆಗಾವ್ ಈ ಒಂದು ಊರಿನ ಜನಸಂಖ್ಯೆ ಏನದಪ್ಪ ಅಂತಂದರೆ ಹೆಚ್ಚಿಗೆ ಇದೆ ಅನ್ನೋದನ್ನು ಉತ್ತರದೊಳಗೆ ಬರೆದಿದ್ದದು. ಇನ್ನು 3ನೇ ಪ್ರಶ್ನೆ ಏನದ ನೋಡ್ರಿ, ಎಲ್ಲಕ್ಕೂ ಕಡಿಮೆ ಜನಸಂಖ್ಯೆ ಇರುವಂಥ ಊರು ಯಾವುದು ಮತ್ತು ಆ ಊರಿನ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಲ್ಲ ನಾವು ಊರುಗಳನ್ನು ನೋಡಿದಾಗಿ ತಳ ಮತ್ತು ಗಗನಬಾವುಡ, ಬೋಧವಾಡ, ಮೊರೆಗಾವ್, ಭಾಮ್ರಾಗಡ್ ಮತ್ತು ವಲ್ಲೆ, ಅಷ್ಟಿ, ವಾಸಿ, ಮೋರ್ವಾಡ ಈ ಒಂದು ಎಲ್ಲ ಊರುಗಳ ಒಂದು ನಾವು ವೀಕ್ಷಣೆಯನ್ನು ಮಾಡಿದಾಗ ಅಥವಾ ನಿರೀಕ್ಷಣೆಯನ್ನು ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಯಾವುದಪ್ಪ ಅಂತಂದರೆ ಎಲ್ಲಕ್ಕೂ ಕಡಿಮೆ ಇರುವಂಥ ಜನಸಂಖ್ಯೆ ಅಥವಾ ಊರು ಯಾವುದಪ್ಪ ಅಂತಂದ್ರೆ ಭಾಮ್ರಾಗಡ್. ಎಷ್ಟದಾದ್ರೆ ಜನಸಂಖ್ಯೆ ಅಂದರೆ 35,950. ಈ ರೀತಿಯಾಗಿ ನಾವು ಏನಪ್ಪ ಅಂತಂದ್ರೆ 2ನೇ ಪಾಠ ಸಂಖ್ಯಾಜ್ಞಾನವನ್ನು ಪರಿಚಯ ಮಾಡಿಕೊಂಡೇವಿ ಮತ್ತು ಅದರ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಇನ್ನು ಮುಂದಿನ ಘಟಕದಲ್ಲಿ ಏನು ಅಭ್ಯಾಸ ಮಾಡೋದದ ಅನ್ನೋದನ್ನು ನಾನು ನೆಕ್ಸ್ಟ್ ನಾವೇನಪ್ಪ ಅಂತಂದ್ರೆ ಮಾಡಬೇಕಾಗ್ಯದ. ಈ ಉದಾಹರಣೆ ಸಂಗ್ರಹವನ್ನು ನೀವು ವ್ಯವಸ್ಥಿತವಾಗಿ ಏನು ಮಾಡ್ರಿಪ್ಪ ಅಂತಂದ್ರೆ ನಿಮ್ಮ ವಹಿಯಲ್ಲಿ ಬರ್ಕೊಳ್ರಿ ಮತ್ತು ಅದನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸ್ರಿ. ನಮಸ್ಕಾರಗಳು.